ನೋಡಿ ಫ್ರೆಂಡ್ಸ್ ಟೀ ಇಡ್ತಾ ಇದೀನಿ ಈಗ ಮಾರ್ನಿಂಗ್ ಬಂದು 7 ಕ್ಲಾಕ್ ಟೀ ಇಟ್ಬಿಟ್ಟು ಹಾಗೆ ಎಲ್ಲ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವು ಎಲ್ಲನೂ ನೈಟೇ ಸಾಮಾನೆಲ್ಲ ತೊಳಿಬೇಕು ಅಂತಾನೆ ಫ್ರೆಂಡ್ಸ್ ನಾನು ಯಾವಾಗೂ ನೈಟೇ ತೊಳಿಯೋದು ಬಟ್ ಏನಂದ್ರೆ ರಾತ್ರಿ ಸರಿಯಾಗಿ ನೀರು ಬಂದಿಲ್ಲ ಈಗ ಅದ ಬರ್ತಾ ಇದೆ ನೀರು ಅದರಿಂದ ಈಗ ತೊಳೆಯೋ ಪ್ಲಾನ್ ನಂದು ನೋಡಿ ಫ್ರೆಂಡ್ಸ್ ಈಗ ಇದು ಬಂದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಬಂದು 10 ರೂಪಾಯಿಗೆ ಎಷ್ಟು ಕೊಟ್ಟಿದಾನೆ ನೋಡಿ ಇಲ್ಲಿ ಮನೆತ್ರನೇ ಗಾಡಿಯಲ್ಲಿ ಬಂದಿತ್ತು 10 ರೂಪೀಸ್ ಗೆ ಇಷ್ಟು ಕೊಟ್ಟಿದಾನೆ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಇದು ಬಂದು ನಾಟಿ ನಾಟಿ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಬಂದು 20 ರೂಪೀಸ್ ನೆಕ್ಸ್ಟ್ ಇದು ಬಂದು ಪುದೀನಾ ಪುದೀನಾ 10 ರೂಪೀಸ್ ಕೊಟ್ಟಿದಾನೆ ಗಟ್ಟಿ ಇಟ್ಟಿದೀನಿ ಈಗ ಹಾಗೆ ನಾಷ್ಟ ಮಾಡ್ಕೊಂಡೆ ಸಾಮಾನೆಲ್ಲ ತೊಳೆದು ಬಿಡ್ತೀನಿ ಪಾತ್ರೆಗಳೆಲ್ಲ ಒಂಚೂರು ಇಲ್ಲದಿದ್ದಂಗೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಯಾಕೆಂದ್ರೆ ನೈಟೇ ಮಾಡಿಬಿಟ್ಟಿದ್ರೆ ನನಗೆ ಈಸಿ ಆಗ್ತಾ ಇತ್ತು ಬಟ್ ಏನು ಮಾಡೋದು ನೀರು ಬರ್ದಿರೋ ಇರೋ ಕಾರಣದಿಂದ ರಾತ್ರಿ ಪಾತ್ರೆ ತೊಳೆಯಕಾಗಿಲ್ಲ ನೆಕ್ಸ್ಟ್ ಬಂದು ಇದೇನು ಅಂತ ನೋಡಿ ಫ್ರೆಂಡ್ಸ್ ಇದು ಬಂದು ವಿಮ್ಜೆಲ್ಲು ಇದು ಬಂದು ಆಲ್ಕೆನೆ ಆಲ್ಕೆನೆ ಜೊತೆ ವಿಮ್ಜೆಲ್ ಒಂದು ಸ್ವಲ್ಪ ಒಂದು 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 ತೊಟ್ಟಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸು ನೆಕ್ಕು ಎಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕೊಳೆ ಫೇಸಲ್ಲಿ ಇರ್ತಕ್ಕಂಥ ಕೊಳೆ ಜಿಡ್ಡಿನಂಶ ಎಲ್ಲ ನೀಟಾಗಿ ಹೋಗಿ ಫೇಸ್ ಬಂದು ಗ್ಲೋ ಕೊಡುತ್ತೆ ಅದೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಟೀ ಮಾಡಿ ನಮ್ಮ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಹಾಗೆ ಪಾತ್ರೆ ತೊಳೆಯುವಾಗ ನಾನು ಇದು ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಅಪ್ಲೈ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಟೀ ಕುಡಿಯೋದು ಆ ನೋಡಿ ಫ್ರೆಂಡ್ಸ್ ಟೀ ಕುದಿತಾ ಇದೆ ಇದಕ್ಕೆ ಬಂದು ಶುಂಠಿ ಹಾಕಿದ್ದೀನಿ ಶುಂಠಿ ಶುಗರ್ ಮತ್ತು ಟೀ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ ಯಾಕಂದರೆ ಇದು ಕೊಡೋದ್ರಿಂದ ಶುಂಠಿ ಬಂದು ಇಮ್ಯುನಿಟಿ ಪವರ್ ಅಲ್ವಾ ಆಗ ಬಂದು ಚೆನ್ನಾಗಿ ಬಾಡಿಯಲ್ಲಿ ಕೋಲ್ಡಿನ ಅಂಶ ಇದ್ದರೆ ಕೂಡ ಅದು ಹೋಗ್ಬಿಡುತ್ತೆ ಸ್ವಲ್ಪ ಇರೋವಾಗೆ ನಾವು ಬೇರೆ ಬೇರೆ ಆಹಾರದಲ್ಲಿ ಬೇರೆ ಬೇರೆ ಶುಂಠಿ ಈಗ ಪೆಪ್ಪರು ಈ ಥರ ಎಲ್ಲ ಜಾಸ್ತಿ ನಾವು ಉಪಯೋಗಿಸೋದ್ರಿಂದ ಬಾಡಿಯಲ್ಲಿರ್ತಕ್ಕಂಥ ಕೋಲ್ಡ್ನ ಅಂಶ ಬಂದು ಎತ್ತಾಕುತ್ತೆ ಈಗ ಬಂದು ಟೀ ಕುದಿತಾ ಇದೆ ನಾನು ಟೀ ಚೆನ್ನಾಗಿ ಕುದಿಸ್ತೀನಿ ನೆಕ್ಸ್ಟ್ ಬಂದು ಇಂಗ್ರೀಡಿಯೆಂಟ್ಸ್ ಬಂದು ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಸ್ಕೊಳ್ತೀನಿ ಕಲಸ್ಕೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು ಬಂದು ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಈ ಥರ ಎಲ್ಲ ಕ್ಲೀನಾಗಿ ಕಟ್ಟಿ ಸಮೇತ ಎಲ್ಲ ತೆಗೆದು ನೀಟಾಗಿ ನಾನು ಬಿಡಿಸಿ ಇಟ್ಬಿಟ್ಟಿದ್ದೀನಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ನೀವು ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಬಂದು ಒಂದು ಮುರ್ದಲ್ಲಿ ಹಾಕಿ ಕೂಡ ನೀವು ಈಚೆಗಡೆ ಒಣಗಿಸಿ ಕೂಡ ಒಂದು ಕವರಲ್ಲಿ ಹಾಕಿ ಇಟ್ಕೋಬೋದು ನಾನು ಬಂದು ಇದನ್ನು ಮುಚ್ಚಲ ಹಾಕಿ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಮುಚ್ಚಿಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಾಗ ನಮಗೆ ಹಸಿದಾಗೆ ಇರುತ್ತೆ ಆಗ ಚೆನ್ನಾಗಿ ನಮಗೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಈಚೆಗಡೆ ಮುರ್ದಲ್ಲಿ ಹಾಕಿ ಅವರು ಡ್ರೈ ಮಾಡಿ ಕೂಡ ಹಾಕ್ತಾರೆ ಹಂಗೂ ಮಾಡಬಹುದು ನಾನು ಈ ಥರ ಮಾಡ್ತೀನಿ ಈಗ ಕವರಲ್ಲೆಲ್ಲ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಪಾತ್ರೆ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟೆ ಆಯಿತು ಈಗ ನುಗ್ಗೆಕಾಯಿ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಒಂದು ನುಗ್ಗೆಕಾಯಿ ಬಂದು 10 ರೂಪೀಸು ಆ ಥರ 3 ನುಗ್ಗೆಕಾಯಿ ತೊಗೊಂಡೆ ನಮಗೆ ತಿಳಿದಿರೋರು ಆಗಿರೋದ್ರಿಂದ ಒಂದು ಸೌತೆಕಾಯಿ ಫ್ರೀ ಕೊಟ್ಟರು ಈಗ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿಬಿಡೋಣ ಅಂತ ಇದ್ದೀನಿ ನೆಕ್ಸ್ಟ್ ಅದರೊಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಫ್ರೆಂಡ್ಸ್ ನೋಡ್ಕೊಳ್ಳಿ ಕೆಲಸ ಎಲ್ಲ ಆಗೋಯಿತು ನೋಡಿ ಫುಲ್ ಕೆಲಸ ಎಲ್ಲ ಫುಲ್ ಕಂಪ್ಲೀಟಾಗಿ ಆಗೋಯಿತು ಈಗ ಟೈಮ್ ನೋಡ್ಕೊಳ್ಳಿ 9:30 ಫುಲ್ ಎಲ್ಲ ಆಗೋಯಿತು ಈಗ ಬಂದು ಚಪಾತಿ ಮಾಡಿ ಚಟ್ನಿ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಮಲಗಿದ್ದಾನೆ ಅವ್ನು ಮಲಗಿದ್ದಾನೆ ಅವನಿಗೆ ಈ ಥರ ಬೈಬಲ್ಲು ಓಪನ್ ಮಾಡಿಬಿಟ್ಟು ಒಂದು ಅಧ್ಯಾಯ ತೆಗೆದು ಓದಿದ್ರೇ ಅವನಿಗೆ ನಿದ್ದೆನೇ ಮಾಡೋದು ನನ್ನ ಮಗನಿಗೆ ತುಂಬ ಯೇಸುಸ್ವಾಮಿ ಅಂದರೆ ತುಂಬ ಇಷ್ಟ ನಮ್ಮ ಚಿಕ್ಕ ಮಗನಿಗೆ ಅವನಿಗೆ ಈ ಥರ ಓದ್ಬಿಟ್ಟು ಈ ಥರ ಅವ್ನ ತಲೆ ಹತ್ರ ಇಡಬೇಕು ಆಗಲೇ ಅವ್ನು ಮಲಗೋದು ನಮ್ಮ ದೊಡ್ಡ ಹುಡುಗ ಬಂದು ಅವ್ರ ಡ್ಯಾಡಿ ಜೊತೆ ಬಂದು ರೇಷನ್ ತರಕ್ಕೆ ಹೋಗಿದ್ದಾನೆ ಬಟ್ ನಾವು ಹಿಂದೂನೇ ಆದ್ರೂ ನಾವು ನಂಬ್ತೀವಿ ನೋಡಿ ಫ್ರೆಂಡ್ಸ್ ಈಗ ಚಟ್ನಿಗೆ ನಾನು ಕಳ್ಳೆಕೊಬ್ಬು ಬಂದು ಈ ಥರ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಿಮ್ ಕಮ್ಮಿ ಇಟ್ಬಿಟ್ಟು ನೋಡಿ ಇದೆಲ್ಲ ಇಟ್ಕೊಂಡಿರ್ತೀವಲ್ವ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹುಣಸೆಹಣ್ಣು ಉಪ್ಪು ಹಸಿಮೆಣಸಿನ್ಕಾಯಿ ಈ ಥರ ಎಲ್ಲ ಹಾಕಿ ಎಣ್ಣೆ ಹಾಕದಿರನೇ ನಾವು ರೋಸ್ಟ್ ಮಾಡ್ಕೋಬೇಕು
ರೋಸ್ಟ್ ಮಾಡ್ಕೊಂಡು ಆಮೇಲೆ ರುಬ್ಬಿ ಎತ್ತೋದ್ರಿಂದ ಚಟ್ನಿ ಸೂಪರಾಗಿ ಬರುತ್ತೆ, ಹಸೆ ವಾಸನೆ ಎಲ್ಲ ಬರೋದಿಲ್ಲ. ಇಲ್ಲಿ ಚಪಾತಿಗೆ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಚಟ್ನಿ ಮಾಡೋದ್ರೊಳಗಡೆ ಚಪಾತಿದು ಹಸಿಟ್ಟು ಚೆನ್ನಾಗಿ ಊರಿರುತ್ತೆ. ಹಾಂ ನೋಡಿ ಫ್ರೆಂಡ್ಸ್, ಚಟ್ನಿ ಆಗೋಯ್ತು. ನಾವು ಎಣ್ಣೆ ಹಾಕ್ದಿರೇನೆ ಬಾಂಡೆಯಲ್ಲಿ ಹಾಕಿ ಎಲ್ಲನೂ ಫಸ್ಟು ಕಳೆಪಪ್ಪು ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾವು ಚೆನ್ನಾಗಿ ರೋಸ್ಟ್ ಮಾಡಿ ಆಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಬೋದ್ರಿಂದ ಈ ಥರ ಬರುತ್ತೆ. ಸೂಪರಾಗಿರುತ್ತೆ, ತುಂಬ ತುಂಬ ಟೇಸ್ಟಾಗಿರುತ್ತೆ, ಬೇಗ ಕೆಡೋದು ಕೂಡ ಇಲ್ಲ. ಹಾಂ ನೋಡಿ ಫ್ರೆಂಡ್ಸ್, ಚಪಾತಿ ಮಾಡ್ತಾಯಿದ್ದೀನಿ ಈಗ ಮಕ್ಕಳಿಗೆ ನಾಷ್ಟ ಕೊಡೋದಕ್ಕೆ, ಮಕ್ಕಳಿಗೆ ಮತ್ತು ನಮ್ಮ ಹಸ್ಬೆಂಡಿಗೆಲ್ಲ ನಾಷ್ಟ ಕೊಡೋದಕ್ಕೆ ಚಪಾತಿ ಈ ಥರ ನಾನು ಮಾಡ್ತಾಯಿದ್ದೀನಿ. ಅವ್ರಿಗೆ ನಾಷ್ಟ ಕೊಟ್ಟಾದಮೇಲೆ ನಾನು ಅಡುಗೆಗೆ ಸ್ಟಾರ್ಟ್ ಮಾಡ್ತೀನಿ. ಹಾಂ ಓಕೆ ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿ ಬೀಟ್ರೋಟ್ ಪಲ್ಯ ಮಾಡಿಬಿಟ್ರೆ ನನ್ನ ಇವತ್ತನೆಯ ದಿನಚರಿ ಮುಗೀತು ಅಂತಲೇ ಅರ್ಥ. ನೆಕ್ಸ್ಟ್ ಸ್ನಾನ ಮಾಡಿಕೊಂಡು ಮಾಡಿಬಿಟ್ರೆ ಮುಗೀತು. ಅಷ್ಟೇ ಫ್ರೆಂಡ್ಸ್, ನಾವು ಬೇಗ ಬೇಗ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಬೇಗ ಬೇಗ ಎಲ್ಲ ಕೆಲಸನೂ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನನ್ನ ಕಮೆಂಟ್ಸ್ ಕಳಿಸಿ, ಲೈಕ್ ಕೊಡಿ, ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.